ನಮಸ್ಕಾರ ಇವತ್ತು ಮತ್ತೊಂದು ಗಣಿತದ ಪಾಠವನ್ನು ಕಲಿಯೋಣ ನನ್ನ ಹೆಸರು ಶರ್ಮ ಇವತ್ತು ಎರಡು ಚರಪದಗಳ ಮೂಲಕ ಸರಳ ಸಮೀಕರಣಗಳನ್ನ ಹೇಗೆ ಬಿಡಿಸುವುದು ಅನ್ನೋದರ ಬಗ್ಗೆ ಕಲ್ತ್ಕೊಳ್ಳೋಣ ಎರಡು ಚರಪದಗಳು ಹಾಗೂ ಸಮೀಕರಣಗಳು ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ ಇಲ್ಲಿ ನೋಡಿ ನಾಲ್ಕು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ಸ್ ನೂರ ನಾಲ್ಕು ಫೈವ್ ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ಸ್ ನೂರ ಮೂವತ್ತಾರು ಅಂತ ಇದೆ ಇದರಲ್ಲಿ ಇರುವಂಥ ಎಕ್ಸ್ ಮತ್ತು ವೈಗಳ ಬೆಲೆ ಹೆಚ್ಚು ಕಡಿಮೆ ಆಗಬಹುದು ಹಾಗಾಗಿ ಇವುಗಳನ್ನು ನಾವು ಚರಪದ ಅಥವಾ ವ್ಯತ್ಯಸ್ತ ಪದಗಳು ಅಂತ ಹೇಳ್ತೇವೆ ಈ ಎರಡೂ ಸಮೀಕರಣಗಳಲ್ಲಿ ಎಕ್ಸ್ ಮತ್ತು ವೈ ಇವೇ ಚರಪದಗಳು ಇರೋದರಿಂದ ಒಂದೇ ರೀತಿಯ ಚರಪದಗಳು ಇರೋದ್ರಿಂದ ಇವೆರಡೂ ಸಮೀಕರಣಗಳನ್ನು ಏಕಕಾಲಿಕ ಸಮೀಕರಣಗಳು ಅಂತ ಹೇಳ್ತೇವೆ ಈ ಏಕಕಾಲಿಕ ಸಮೀಕರಣಗಳಲ್ಲಿ ಬಿಡಿಸುವುದು ಅಂದ್ರೆ ಏನು ಏಕಕಾಲಿಕ ಸಮೀಕರಣಗಳಲ್ಲಿ ಕಾಣುವಂತ ಎಕ್ಸ್ ಅಥವಾ ವೈ ಈ ರೀತಿಯ ಚರಪದಗಳು ಏನಿವೆ ಅವುಗಳ ಬೆಲೆ ಏನಿರಬಹುದು ಅನ್ನೋದನ್ನು ನಾವು ತಿಳ್ಕೊಳ್ಳೋದಿದೆಯಲ್ಲ ಅದನ್ನೇ ನಾವು ಸಮೀಕರಣವನ್ನು ಬಿಡಿಸುವುದು ಅಂತ ಹೇಳ್ತೇವೆ ಬನ್ನಿ ಈಗ ಈ ಸಮೀಕರಣದ ಸಮಸ್ಯೆಯನ್ನ ಬಿಡಿಸೋಣ ಒಂದು ಉದಾಹರಣೆ ತಗೋಣ ನಿತ್ಯ ಮನೆಯಲ್ಲಿ ಆಗುವಂಥದ್ದು ಅಮ್ಮ ಮತ್ತೆ ಅಪ್ಪ ನಮಗೋಸ್ಕರ ಹಣ್ಣು ತಂದಿದ್ದಾರೆ ಅಮ್ಮ ಐದು ಮಾವು ಮತ್ತೆ ಎರಡು ಸೇಬನ್ನು ತಂದಿದ್ದಾರೆ ನೂರ ಇಪ್ಪತ್ನಾಲ್ಕು ರೂಪಾಯಿ ಕೊಟ್ಟು ತಂದಿದ್ದಾರೆ ಅಪ್ಪನೂ ಹಣ್ಣು ತಂದಿದ್ದಾರೆ ಅಮ್ಮ ತಂದ ಹಣ್ಣು ಅಂಗಡಿಯಿಂದಾನೇ ಹತ್ತು ಮಾವು ಮತ್ತೆ ಎರಡು ಸೇಬನ್ನು ಅವರು ತಂದಿದ್ದಾರೆ ಆದರೆ ಅವರು ಇನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾರೆ ಒಬ್ರು ಇನ್ನೊಬ್ಬರಿಗೆ ಒಬ್ಬರು ತಂದಿದ್ದು ಇನ್ನೊಬ್ಬರಿಗೆ ಗೊತ್ತಿಲ್ಲ ಒಂಥರ ತಮಾಷೆ ಇದು ಅದಕ್ಕಿಂತ ಜಾಸ್ತಿ ಏನಂದ್ರೆ ಯಾರು ಜಾಸ್ತಿ ಕೊಟ್ಟರು ಅಂತ ಇಬ್ಬರಿಗೂ ಸಂದೇಹ ಮಾವಿನ ದರ ಎಷ್ಟು ಸೇಬಿನ ದರ ಎಷ್ಟು ಯಾರು ಜಾಸ್ತಿ ಕೊಟ್ಟಿದ್ದಾರೆ ಅಂಗಡಿಯವನು ಮೋಸ ಮಾಡಿದ್ನ ಈ ಸಮಸ್ಯೆ ಇದೆ ಇದನ್ನ ನಾವು ಏಕಕಾಲಿಕ ಸಮೀಕರಣಗಳನ್ನು ಬಳಸಿ ಈ ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡಬಹುದು ಹೇಗೆ ಇಗೋ ನೋಡೋಣ ಈಗ ನೋಡಿ ಅಮ್ಮ ಮತ್ತೆ ಅಪ್ಪ ಖರೀದಿಸಿ ಬಂದಂತ ಹಣ್ಣುಗಳನ್ನ ಈ ರೀತಿಯಲ್ಲಿ ನಾವು ಸಮೀಕರಣಗಳ ರೀತಿಯಲ್ಲಿ ಹೇಳಬಹುದು ಅಮ್ಮ ಖರೀದಿಸಿದ್ದು ಐದು ಮಾವು ಮತ್ತು ಎರಡು ಸೇಬು ಇದನ್ನ ನಾವು ಐದು ಎಂ ಪ್ಲಸ್ ಎರಡು ಎ ಅಂತ ಹೇಳಬಹುದು ಅದಕ್ಕೆ ಕೊಟ್ಟ ಬೆಲೆಯನ್ನು ನೂರ ಇಪ್ಪತ್ನಾಲ್ಕು ಅಂತ ನಾವು ತೋರಿಸಬಹುದು ಹಾಗೆ ಹತ್ತು ಎಂ ಪ್ಲಸ್ ಎರಡು ಎ ಇಸ್ ಈಕ್ವಲ್ ಟು ಇನ್ನೂರ ಇಪ್ಪತ್ನಾಲ್ಕು ಅನ್ನೋದು ಅಪ್ಪ ಮಾಡಿದ ಖರೀದಿಯ ಸಮಾಚಾರ ಇದರಲ್ಲಿ ಎಂ ಮತ್ತು ಎ ಮಾವು ಮತ್ತು ಸೇಬನ್ನು ತೋರಿಸುವಂತಹ ಚರ ಅಥವಾ ವ್ಯತ್ಯಸ್ತ ಪದಗಳು ಈಗ ಅಮ್ಮ ಅಪ್ಪನ ಖರೀದಿಯನ್ನು ಮತ್ತೊಂದು ಸರ್ತಿ ಬರೆಯೋಣ ಅಮ್ಮ ಖರೀದಿಸಿದ್ದು ಐದು ಎಂ ಪ್ಲಸ್ ಎರಡು ಎ ನೂರ ಇಪ್ಪತ್ನಾಲ್ಕು ಅಪ್ಪ ಖ ಹತ್ತು ಎಂ ಪ್ಲಸ್ ಎರಡು ಎ ಇಸ್ ಈಕ್ವಲ್ ಟು ಇನ್ನೂರ ಇಪ್ಪತ್ನಾಲ್ಕು ಇವೆರಡರಲ್ಲೂ ಒಂದೇ ರೀತಿಯ ಚರಪದಗಳಿರೋದ್ರಿಂದ ಇರೋದ್ರಿಂದ ಇವುಗಳನ್ನು ಏಕಕಾಲಿಕ ಸಮೀಕರಣಗಳು ಅಂತ ನಾವು ಹೇಳ್ತೇವೆ ಈ ಸಮೀಕರಣಗಳನ್ನು ಬಿಡಿಸೋದಕ್ಕೆ ಮುಂಚೆ ಒಂದು ಸಮಸ್ಯೆ ಇದೆ ಅಥವಾ ಒಂದು ಮಾತಿದೆ ಅಮ್ಮಂದು ಅಮ್ಮನಿಗೆ ಅಪ್ಪ ಜಾಸ್ತಿ ಹಣ್ಣು ತಂದಿದ್ದಾರೆ ಅಂತ ಅನ್ನಿಸ್ಬಿಟ್ಟಿದೆ ಹಾಗಾಗಿ ಈ ಕೆಲವು ಹಣ್ಣನ್ನು ವಾಪಸ್ ಕೊಟ್ಟು ಬನ್ನಿ ಅಂತಾರೆ ಈಗ ಅಪ್ಪ ಆ ಹಣ್ಣನ್ನು ವಾಪಸ್ ಕೊಟ್ಟು ಬಂದರೆ ಏನಾಗುತ್ತೆ ನಮ್ಮ ಸಮೀಕರಣಕ್ಕೆ ನೋಡೋಣವಾ ಇಗೋ ಅಪ್ಪ ಖ ಎಷ್ಟು ಹತ್ತು ಮಾವು ಮತ್ತು ಎರಡು ಸೇಬು ಕೊಟ್ಟಿದ್ದ ಇನ್ನೂರ ಇಪ್ಪತ್ನಾಲ್ಕು ರೂಪಾಯಿ ವಾಪಸ್ ಕೊಟ್ಟಿದ್ದು ಐದು ಮಾವು ಮತ್ತು ಎರಡು ಸೇಬು ಅದನ್ನು ಕೊಟ್ಟು ವಾಪಸ್ಸು ತಂದ ಹಣ ನೂರ ಇಪ್ಪತ್ನಾಲ್ಕು ರೂಪಾಯಿ ಹಾಗಾದರೆ ಅಪ್ಪ ಖರ್ಚು ಮಾಡಿದ್ದು ಎಷ್ಟಾಯಿತು ಅಪ್ಪ ಕೊಂಡಿದ್ದು ಐದು ಮಾವು ಮತ್ತು ಸೊನ್ನೆ ಸೇಬು ಒಟ್ಟು ಕೊಟ್ಟದ್ದು ನೂರು ರೂಪಾಯಿ ಅಂತ ಆಯ್ತು ಈಗ ನೂರು ರೂಪಾಯಿ ಐದು ಮಾವಿನ ಬೆಲೆ ಆಯಿತು ಅಂದರೆ ಒಂದು ಮಾವಿನ ಬೆಲೆಯನ್ನು ಕಂಡು ಹಿಡಿಯೋದು ಬಹಳ ಸುಲಭ ಆಗ್ತದೆ ಹೇಗೆ ಮಾವಿನ ಬೆಲೆ ಗೊತ್ತಾಯ್ತಲ್ಲ ಹಾಗಿದ್ರೆ ಸೇಬಿನ ಬೆಲೆ ಏನು ಇದನ್ನು ನಾವು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಮಾವಿನ ಚರಪದಕ್ಕೆ ಅದರ ಬೆಲೆಯನ್ನು ನಾವು ಕೊಟ್ಟು ನೋಡಿದಾಗ ಸುಲಭವಾಗಿ ಆಗ್ತದೆ ಇಲ್ಲಿ ಐದು ಎಂ ಅಂದರೆ ಒಂದು ಮಾವಿನ ಹಣ್ಣಿನ ಬೆಲೆ ಇಪ್ಪತ್ತು ರೂಪಾಯಿಗಳು ಅಂತ ಆಯಿತು ಇದನ್ನೇ ನಾವು ಒಂದು ಸಮೀಕರಣದಲ್ಲಿ ಹಾಕಿದಾಗ ಉದಾಹರಣೆಗೆ ಐದು ಎಂ ಪ್ಲಸ್ ಎರಡು ಎ ಇಸ್ ಈಕ್ವಲ್ ಟು ನೂರ ಇಪ್ಪತ್ನಾಲ್ಕು ಅನ್ನುವ ಅಮ್ಮ ಖರೀದಿ ಮಾಡಿದ ಹಣ್ಣಿನ ಸಮೀಕರಣದಲ್ಲಿ ಹಾಕಿದಾಗ ಎರಡು ಎ ಅನ್ನೋದು ಇಪ್ಪತ್ನಾಲ್ಕು ಆಗುತ್ತೆ ಅಂದರೆ ಒಂದು ಸೇಬಿನ ಬೆಲೆ ಹನ್ನೆರಡು ರು ಆಗುತ್ತೆ ನೋಡಿ ಎರಡು ಸಮೀಕರಣಗಳನ್ನು ಬಳಸಿಕೊಂಡು ನಾವು ಮಾವು ಮತ್ತು ಸೇಬಿನ ಬೆಲೆಯನ್ನು ಸುಲಭವಾಗಿ ಗುರುತಿಸಿದ್ವಿ ಇನ್ನೊಂದು ವಿಷಯ ನೋಡಿ ಈ ಎರಡು ಸಮೀಕರಣಗಳನ್ನು ನಾವು ನೋಡಿದಾಗ ಒಂದು ವಿಶೇಷ ಇದೆ ಏನಪ್ಪ ಅಂದರೆ ಹತ್ತು ಎಂ ಮತ್ತು ಎರಡು ಎ ಎಕ್ವಸ್ ಇನ್ನೂರ ಇಪ್ಪತ್ನಾಲ್ಕು ಇದರಿಂದ ಐದು ಎಂ ಪ್ಲಸ್ ಎರಡು ಎ ಇದು ಕೊಟ್ಟು ನೂರ ಇಪ್ಪತ್ನಾಲ್ಕು ಒಂದರಿಂದ ಈ ಮತ್ತೊಂದು ಸಮೀಕರಣವನ್ನು ಕಳೆದಾಗ ಒಂದು ಚರಪದ ಕಣೆಯಾಗಿ ಬಿಡುತ್ತೆ ಅಂದರೆ ಮಾವಿನ ಹಣ್ಣುಗಳ ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ಸೇಬು ಅಲ್ಲಿಂದ ಕಾಣೆಯಾಗಿ ಬಿಡುತ್ತೆ ಹಾಗಾಗಿ ಮಾವಿನ ಹಣ್ಣುಗಳ ಬೆಲೆಯನ್ನು ಹುಡುಕೋದು ಸುಲಭ ಆಗುತ್ತೆ ಈಗ ಇನ್ನೊಂದು ಉದಾಹರಣೆ ಈ ಬಾರಿ ಸಿಬೆ ಹಣ್ಣು ಮತ್ತೆ ಪಪ್ಪಾಯಿ ಹಣ್ಣು ನೋಡೋಣ ಅಮ್ಮ ನಾಲ್ಕು ಪಪ್ಪಾಯಿ ಮತ್ತು ಐದು ಸೀಬೆ ಹಣ್ಣು ಅರವತ್ತೈದು ರೂಪಾಯಿ ಕೊಟ್ಟು ತಂದಿದ್ದಾರೆ ಅಪ್ಪ ನಾಲ್ಕು ಪಪ್ಪಾಯಿ ಮತ್ತು ಹತ್ತು ಸಿಬೆ ಹಣ್ಣನ್ನು ತೊಂಬತ್ತು ರೂಪಾಯಿ ಕೊಟ್ಟು ತಂದಿದ್ದಾರೆ ಇಬ್ಬರಿಗೂ ಕೂಡ ಅವಾಗನ ಹಾಗೇನೆ ಹಣ್ಣಿಗೆ ಎಷ್ಟೆಷ್ಟು ಬೆಲೆ ಕೊಟ್ಟು ಎನ್ನೋದು ಗೊತ್ತಿಲ್ಲ ಅದನ್ನು ನಾವು ಸಮೀಕರಣವನ್ನು ಈ ರೀತಿಯಲ್ಲಿ ಬರೆದ್ರೆ ಚರಪದಗಳನ್ನು ಹಾಕಿ ಬರೆದ್ರೆ ನಾಲ್ಕು ಪಿ ಪ್ಲಸ್ ಐದು ಜಿ ಈಕ್ವಲ್ಸ್ ಅರವತ್ತೈದು ಅದೇ ರೀತಿ ನಾಲ್ಕು ಪಿ ಪ್ಲಸ್ ಐದು ಜಿ ಈಸ್ ಈಕ್ವಲ್ ಟು ತೊಂಬತ್ತೈದು ಅಂತ ಬರೀಬಹುದು ಇದು ಎರಡು ಇದ್ದಾಗ ನಾವು ದರಗಳನ್ನು ಪತ್ತೆ ಮಾಡಬಹುದಾ ಬನ್ನಿ ನೋಡೋಣ ಮೊದಲಿನಂತೆ ಇಲ್ಲೂ ಕೂಡ ಈ ಎರಡು ಸಮೀಕರಣಗಳನ್ನು ಕಳೆದಾಗ ನಮಗೆ ಸೊನ್ನೆ ಪಿ ಪ್ಲಸ್ ಐದು ಜಿ ಈಸ್ ಈಕ್ವಲ್ ಟು ಇಪ್ಪತ್ತೈದು ಅಂತ ಬರುತ್ತೆ ಅಂದರೆ ಜಿ ಅಂದರೆ ಸಿಬೆಯ ಬೆಲೆ ಐದು ರೂಪಾಯಿ ಅಂತ ಆಗುತ್ತೆ ಇಲ್ಲಿ ಒಂದು ವಿಷಯ ಗಮನಿಸಿ ಪಪ್ಪಾಯಿಯನ್ನು ನಾವು ಪೂರ್ತಿ ಕಳೆದು ಹಾಕಿಬಿಟ್ಟಿದ್ದೀವಿ ಹಾಗಾಗಿ ಸಿಬೆಯ ಬೆಲೆಯನ್ನ ನಾವು ಲೆಕ್ಕ ಹಾಕಿದ್ದೀವಿ ಸಿಬೆ ಬೆಲೆ ಸಿಕ್ಕಿದ ಮೇಲೆ ನಾವು ಅದನ್ನು ಮತ್ತೊಂದು ಆ ಸಮೀಕರಣದಲ್ಲಿ ಸೇರಿಸಿ ಪಪ್ಪಾಯಿಯ ಬೆಲೆಯನ್ನ ಲೆಕ್ಕ ಲೆಕ್ಕ ಹಾಕಬಹುದು ಉದಾಹರಣೆಗೆ ನಾಲ್ಕು ಪಿ ಪಿ ಪ್ಲಸ್ ಹತ್ತು ಇಂಟು ಐದು ಈಕ್ವಲ್ಸ್ ತೊಂಬತ್ತು ಅಂತ ಆದರೆ ನಾಲ್ಕು ಪಿ ಎ ಬೆಲೆ ನಲವತ್ತಾಗುತ್ತೆ ಅಂದರೆ ಪಿ ಎ ಬೆಲೆ ಹತ್ತು ರೂಪಾಯಿ ಅಂತ ಆಗುತ್ತೆ ಅಂದರೆ ಪಪ್ಪಾಯದ ಬೆಲೆ ಹತ್ತು ರೂಪಾಯಿ ಅಂತ ಆಗುತ್ತೆ ಇವೆರಡು ಉದಾಹರಣೆಗಳಲ್ಲಿ ನೀವೇನ ಗಮನಿಸಿದ್ರಿ ಮೊದಲನೇ ಉದಾಹರಣೆಯಲ್ಲಿ ಸೇಬುಗಳು ಕಳೆದೋದು ಎರಡನೇ ಉದಾಹರಣೆಯಲ್ಲಿ ಪಪ್ಪಾಯಗಳು ಕಳೆದ ಅಲ್ಲ ಯಾಕೆ ಯಾಕೆ ಅಂತಂದರೆ ಎರಡೂ ಉದಾಹರಣೆಗಳಲ್ಲಿ ನಾವು ಕಳೆದು ಹಾಕಿದ ವಸ್ತುಗಳ ಪ್ರಮಾಣ ಎರಡೂ ಸಮೀಕರಣಗಳಲ್ಲಿ ಸಮಾನವಾಗಿತ್ತು ಏಕಕಾಲಿಕ ಸಮೀಕರಣಗಳಲ್ಲಿ ಒಂದು ಜರಪದ ಎರಡೂ ಸಮೀಕರಣಗಳಲ್ಲಿ ಒಂದೇ ರೀತಿಯಲ್ಲಿದ್ದರೆ ಅವುಗಳನ್ನು ತೆಗೆದುಹಾಕೋದು ಸುಲಭವಾಗುತ್ತೆ ಒಂದು ವೇಳೆ ಇವೆರಡು ಸಮಾನವಾಗಿಲ್ಲದೆ ಇದ್ದಿದ್ರೆ ನಾವು ಪರಿಹಾರ ಹುಡುಕೋದಿಕ್ಕೆ ಸಾಧ್ಯ ಆಗ್ತಿತ್ತಾ ನೋಡೋಣ ಈಗ ಉದಾಹರಣೆಗೆ ಇಲ್ಲಿ ಮತ್ತೊಂದು ಉದಾಹರಣೆ ತಗೊಳ್ಳೋಣ ಹತ್ತು ಎಂ ಪ್ಲಸ್ ಎರಡು ಎ ಇಸ್ ಈಕ್ವಲ್ ಟು ಇನ್ನೂರ ಇಪ್ಪತ್ತ್ನಾಲ್ಕು ಐದು ಎಂ ಪ್ಲಸ್ ಮೂರು ಎ ಇಸ್ ಈಕ್ವಲ್ ಟು ನೂರ ಮೂವತ್ತಾರು ಇಲ್ಲಿ ನೀವು ಗಮನಿಸಿದರೆ ಯಾವುದೇ ಚರವಸ್ತುಗಳ ಅಥವಾ ಚರಪದಗಳ ಪ್ರಮಾಣ ಸಮಾನವಾಗಿಲ್ಲ ಹೇಗೆ ಕಳೆದರೂ ಎರಡೂ ಚರಪದಗಳು ಅಂದರೆ ಎಂ ಮತ್ತು ಎ ಉಳದೇ ಉಳಿತವೆ ಹಾಗಾಗಿ ನಾವು ಯಾವುದೇ ಚರಪದದ ಬೆಲೆಯನ್ನು ಕಂಡುಹಿಡಿಯೋದು ಕಷ್ಟ ಅಂತ ಅನಿಸುತ್ತೆ ಇಂಥ ಏಕಕಾಲಿಕ ಸಮೀಕರಣಗಳನ್ನು ಬಿಡಿಸಬಹುದಾ ಬಿಡಿಸೋದಾದ್ರೆ ಹೇಗೆ ಇಗೋ ಈಗ ಇವನ್ನ ಅಪ್ಪ ಹಣ್ಣು ತಂದಿದ್ದು ಅಂತಾನೆ ಇಟ್ಕೊಂಡ್ರೆ ಈಗ ಅಪ್ಪನಿಗೆ ಮತ್ತೊಮ್ಮೆ ಹೇಳೋಣ ಅವರು ತಂದ ಹಣ್ಣುಗಳನ್ನ ಇಷ್ಟನ್ನೇ ಇನ್ನೊಮ್ಮೆ ತಗೊಂಡು ಬನ್ನಿ ಅಂತ ಅಂದರೆ ಅಮ್ಮ ತಂದದ್ದು ಹತ್ತು ಮಾವು ಎರಡು ಸೇಬು ಇನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಕೊಟ್ಟು ಅಪ್ಪ ತಂದಿದ್ದು ಐದು ಮಾವು ಮೂರು ಸೇಬು ನೂರ ಮೂವತ್ತಾರು ರೂಪಾಯಿ ಕೊಟ್ಟು ಅಪ್ಪನಿಗೆ ಮತ್ತೆ ಇನ್ನೂ ಐದು ಮಾವು ಮತ್ತು ಮೂರು ಸೇಬು ತರೋದಕ್ಕೆ ಹೇಳೋಣ ಹಾಗೇನಾಗುತ್ತೆ ಈ ಸಮೀಕರಣಗಳಿಗೆ ಓ ಈಗ ಅಪ್ಪ ಅದೇ ಅಂಗಡಿಯಿಂದ ಅದೇ ರೀತಿ ಹಣ್ಣನ್ನು ತಂದಾಗ ಮತ್ತೆ ಇಲ್ಲಿ ಕೂಡಿಸಿ ನೋಡಿದರೆ ಏನಾಯಿತು ನೋಡಿ ಅಮ್ಮ ತಂದದ್ದು ಹತ್ತು ಮಾವು ಎರಡು ಸೇಬು ಇನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಅಪ್ಪ ತಂದದ್ದು ಹತ್ತು ಮಾವು ಮತ್ತು ಆರು ಸೇಬು ಇನ್ನೂರ ಎಪ್ಪತ್ತೆರಡು ರೂಪಾಯಿ ಏನಾಯ್ತು ಗೊತ್ತಾಯ್ತಲ್ಲ ಎರಡೂ ಸಮೀಕರಣಗಳ ಬಡ್ ಎಡ ಮತ್ತು ಬದಿಗಳ ಪದಗಳನ್ನು ನಾವು ಎರಡರಿಂದ ಗುಣಿಸಿದ್ದೇವೆ ಅಪ್ಪನ ಸಮೀಕರಣದ ಎಡ ಮತ್ತು ಬದಿಗಳ ಪದಗಳನ್ನು ಎರಡರಿಂದ ಗುಣಿಸಿದ್ದೇವೆ ಈಗ ಸಮಸ್ಯೆ ಬಿಡಿಸೋದಕ್ಕೆ ಆಗುತ್ತಾ ನೋಡೋಣ ಏನು ಮಾಡಿದ್ದೀವಿ ಇಲ್ಲಿ ಎರಡು ಸಮೀಕರಣಗಳಲ್ಲೂ ಎರಡೂ ಜರಪದಗಳ ಪ್ರಮಾಣ ಸರಿ ಇಲ್ಲದೇ ಇದ್ದಾಗ ಯಾವುದಾದರೂ ಒಂದು ಸಂ ಚರಪದದ ಪ್ರಮಾಣವನ್ನು ಸಮಾನವಾಗುವಂತೆ ಮಾಡಿದೆವು ಅದನ್ನ ಅಪ್ಪನ ಸಮೀಕರಣವನ್ನ ಎರಡರಿಂದ ಗುಣಿಸಿದೆವು ಆವಾಗಿದ್ದು ಹತ್ತು ಮಾವು ಪ್ಲಸ್ ಎರಡು ಈಜು ಕೊಲ್ಟು ಇನ್ನೂರ ಇಪ್ಪತ್ತ್ ನಾಲ್ಕು ಮತ್ತು ಹತ್ತು ಮಾವು ಪ್ಲಸ್ ಆರು ಸೇಬಲು ಈಸಿಕೊಟ್ಟು ಇನ್ನೂರ ಎಪ್ಪತ್ತೆರಡು ಈಗ ನಾವು ಇದನ್ನು ತೆಗೆದುಹಾಕೋದು ಸುಲಭ ಆಗ್ತದೆ ಈಗ ನಾವು ಈ ಎರಡು ಸಮೀಕರಣಗಳನ್ನು ಕಳೆದಾಗ ನಮಗೆ ನಾಲ್ಕು ಸೇಬು ನಲವತ್ತೆಂಟು ಅಂತ ಬರುತ್ತೆ ಅಂದರೆ ನಾಲ್ಕು ಎಸ್ ಈಕ್ವಲ್ ಟು ನಲವತ್ತೆಂಟು ಅನ್ನೋ ಉತ್ತರ ಬರುತ್ತೆ ಇದು ನಮಗೆ ಸೇಬಿನ ಬೆಲೆ ಹನ್ನೆರಡು ಅಂತ ತಿಳಿಸುತ್ತೆ ಈ ಬೆಲೆಯನ್ನ ಸೇಬಿನ ಬೆಲೆಯನ್ನ ಮೊದಲಿನ ಸಮೀಕರಣದಲ್ಲಿ ಅಂದ್ರೆ ಹತ್ತು ಎಂ ಪ್ಲಸ್ ಎರಡು ಎ ಈ ಸಮೀಕರಣದಲ್ಲಿ ಬಳಸಿದಾಗ ನಮಗೆ ಹತ್ತು ಎಂ ಅನ್ನೋದು ಇನ್ನೂರು ರೂಪಾಯಿ ಅಂತ ಬರುತ್ತೆ ಅರ್ಥಾತ್ ಮಾವಿನ ಬೆಲೆ ಇಪ್ಪತ್ತು ರೂಪಾಯಿ ಅನ್ನುವ ಉತ್ತರ ಸಿಗುತ್ತೆ ಈಗ ನಾವು ಈ ಪಾಠ ಆರಂಭಿಸಿದ ಮೊದಲಗಿತ್ತಲ ಸಮೀಕರಣಗಳು ಅವನ್ನು ನೋಡೋಣ ನಾಲ್ಕು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ಸ್ ನೂರ ನಾಲ್ಕು ಐದು ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ಸ್ ನೂರ ಮೂವತ್ತ ಆರು ಇದರಲ್ಲಿ ಎಕ್ಸ್ ಮತ್ತು ವೈ ನಮ್ಮ ಹಣ್ಣುಗಳು ಅಂತ ಇಟ್ಕೊಳ್ಳೋಣ ಅವುಗಳ ಜೊತೆಗಿರುವ ಅಂಕಗಳನ್ನು ನಾವು ಗುಣಕಗಳು ಅಂತ ಹೇಳ್ತೇವೆ ಚರಪದಗಳ ಗುಣಕಗಳು ಈಗ ಈ ಸಮೀಕರಣಗಳನ್ನು ಬಗೆಹರಿಸಲು ಏನು ಮಾಡಬೇಕಾಗುತ್ತೆ ನೋಡೋಣ ಯಾವುದಾದ್ರೂ ಒಂದು ಚರಪದವನ್ನು ನಾವು ತೆಗೆದು ಹಾಕಬೇಕು ಎರಡು ಸಮೀಕರಣಗಳಲ್ಲಿರುವಂತ ಒಂದು ಸಾಮಾನ್ಯ ಚರಪದವನ್ನು ಹಾಕಬೇಕು ಹಾಗೆ ಮಾಡಬೇಕು ಅಂದ್ರೆ ಅದರ ಗುಣಕಗಳನ್ನು ಸಮಾನಗೊಳಿಸಬೇಕು ಈಗ ತೆಗೆದು ಹಾಕಬೇಕು ಅಂತ ಇಟ್ಕೊಳ್ಳಿ ಆಗ ಪದದ ಗುಣಕಗಳು ಇಲ್ಲಿ ಎರಡು ಮತ್ತು ಮೂರು ಇವೆರಡಕ್ಕೂ ಈ ಪದಕ್ಕೆ ಒಂದೇ ಗುಣಕ ಸಿಗಬೇಕಿದ್ದರೆ ಎರಡು ಮತ್ತು ಮೂರರ ಕನಿಷ್ಠ ಸಾಮಾನ್ಯ ಗುಣಕವನ್ನ ಪಡೆಯಬೇಕು ಅಂದರೆ ಎಲ್ ಸಿ ಎಂ ಪಡೆಯಬೇಕು ಎರಡು ಮತ್ತು ಮೂರರ ಕನಿಷ್ಠ ಸಾಮಾನ್ಯ ಅಪವರ್ತನ ಅಂದರೆ ಆರು ಇದು ನಮಗೆ ಗೊತ್ತು ಹಾಗಿದ್ರೆ ಈ ವೈ ಪದದ ಗುಣಕವನ್ನು ಆರು ಅಂತ ಬದಲಾಯಿಸುವುದು ಹೇಗೆ ಇದಕ್ಕೆ ಒಂದು ಕೆಲಸ ಮಾಡಬಹುದು ನಾಲ್ಕು ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ನೂರ ನಾಲ್ಕು ಇದೆಯಲ್ಲ ಈ ಸಮೀಕರಣವನ್ನು ಮೂರರಿಂದ ಗುಣಿಸಬಹುದು ಹಾಗೆ ಐದು ಎಕ್ಸ್ ಪ್ಲಸ್ ಮೂರು ವೈ ಈಸ್ ಈಕ್ವಲ್ ಟು ನೂರ ಮೂವತ್ತಾರು ಅಂತ ಇರುವುದನ್ನು ಎರಡರಿಂದ ಗುಣಿಸಬಹುದು ಹೀಗೆ ಗುಣಿಸಿದಾಗ ನಮಗೆ ಸಿಗುವಂತಹದ್ದು ನಾಲ್ಕು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ಸ್ ನೂರ ನಾಲ್ಕನ ಮೂರರಿಂದ ಗುಣಿಸಿದ್ದೀವಿ ಐದು ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ಸ್ ನೂರ ಮೂವತ್ತಾರ ಎರಡರಿಂದ ಗುಣಿಸಿದ್ದೀವಿ ಗುಣಿಸಿದಾಗ ನಮಗೆ ಬರೋದು ಹತ್ತು ಎಕ್ಸ್ ಪ್ಲಸ್ ಆರು ವೈ ಈಸ್ ಈಕ್ವಲ್ ಟು ಮುನ್ನೂರ ಹನ್ನೆರಡು ಹತ್ತು ಎಕ್ಸ್ ಪ್ಲಸ್ ಆರು ವೈ ಈಸ್ ಈಕ್ವಲ್ ಟು ಇನ್ನೂರ ಎಪ್ಪತ್ತೆರಡು ಈಗ ನೋಡಿ ಆರು ವೈ ಮತ್ತು ಆರು ವೈ ಸಮಾನವಾಗಿದೆ ಅಂದರೆ ಈ ಏಕಕಾಲಿಕ ಸಮೀಕರಣಗಳಲ್ಲಿ ಒಂದು ಚರಪದ ಸಮ ಪ್ರಮಾಣದಲ್ಲಿದೆ ಇನ್ನು ಉಳಿದದ್ದು ನಮಗೆ ಮುಂಚೆನೇ ಗೊತ್ತಿದೆ ತುಂಬಾ ಸುಲಭವಾಗಿ ಸಮೀಕರಣಗಳನ್ನು ಇದುವರೆಗೆ ನಾವು ಧನಾಂಕಗಳನ್ನು ಇಟ್ಟುಕೊಂಡು ಸಮೀಕರಣಗಳನ್ನು ಮಾಡಿದ್ವಿ ಒಂದು ವೇಳೆ ಈ ಗುಣಕಗಳು ಋಣಾಂಕಗಳಾಗಿದ್ದರೆ ಅಂದರೆ ಮೈನಸ್ ಎರಡು ವೈ ಅಂತನ್ನೋದಾಗಿದ್ದರೆ ಏನಾಗ್ತಿತ್ತು ಯೋಚನೆ ಮಾಡಿ ನೋಡಿ ತಿಳಿಲಿಲ್ಲವೇ ನಾವು ಮುಂದೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀವಿ ಅಲ್ಲಿವರೆಗೆ ನಮಸ್ಕಾರ